ಇನ್ನು ವೈನಾಡಿನಲ್ಲಿ ರಕ್ಷಣಾ ಕಾರ್ಯಾಚರಣೆಗೆ ಅಂತ ಹೋದವರು ಕೂಡ ಈ ಒಂದು ದುರಂತದಲ್ಲಿ ಸಿಲುಕಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯಾರು ರಕ್ಷಣೆಗೆ ಹೋಗಿದ್ರು ಅವರೇ ಪ್ರವಾಹದಲ್ಲಿ ಸಿಲುಕಿರುವಂಥದ್ದು ಗೊತ್ತಾಗ್ತಾ ಇದೆ. ಡ್ಯಾಮ್ನಿಂದ ಹೆಚ್ಚುವರಿ ನೀರು ಬಿಟ್ಟಿರುವ ಹಿನ್ನೆಲೆಯಲ್ಲಿ ಕೆಲವು ಸಿಬ್ಬಂದಿಗಳು ಕೊಚ್ಚಿ ಹೋಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ಕೊಚ್ಚಿ ಹೋಗಿದ್ದಂತಹ ಮೂವರು ಸಿಬ್ಬಂದಿಗಳು ಸೇಫ್ ಆಗಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಪ್ರವಾಹದ ಮಧ್ಯೆ ಬಂಡೆ ಕಲ್ಲುಗಳ ಮೇಲೆ ರಕ್ಷಣಾ ಸಿಬ್ಬಂದಿಗಳು ಸಿಲುಕಿದ್ದಾರೆ. ಇನ್ನು ಪ್ರವಾಹದಲ್ಲಿ ಸಿಲುಕಿದವರ ರಕ್ಷಣೆಗೆ ತೆರಳಿದಂತಹ ಮೂವರು ಸಿಬ್ಬಂದಿಗಳು ನೀರಿನಲ್ಲಿ ಕೊಚ್ಚಿ ಹೋಗಿದ್ರು. ಚಲಿಯಾರ್ ನದಿ ಪ್ರವಾಹದಲ್ಲಿ ಕೊಚ್ಚಿ ಹೋಗಿದ್ದಂತಹ ಮೂವರು ಸಿಬ್ಬಂದಿಗಳು ಸುರಕ್ಷಿತವಾಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೂಜಿಪಾರೈ ಬಳಿಯ ಬಂಡೆ ಕಲ್ಲುಗಳ ಮೇಲೆ ರಕ್ಷಣೆಗಾಗಿ ಸಿಬ್ಬಂದಿಗಳು ಕಾಯ್ತಾ ಇದ್ದಾರೆ. ಆದಿವಾಸಿಗಳನ್ನು ರಕ್ಷಣೆ ಮಾಡೋದಕ್ಕೆ ಅಂತ ಡ್ರೋನ್ ಕಣ್ಗಾವಲು ನಡೆಸ್ತಾ ಇರುವಂತಹ ಸಿಬ್ಬಂದಿಗಳು ಇದೀಗ ಪತ್ತೆಯಾಗಿದ್ದಾರೆ. ಇನ್ನು ಮೂರು ಜನ ಕೊಚ್ಚಿ ಹೋಗಿದ್ರು, ಮೂರೂ ಜನ ಬಂಡೆ ಕಲ್ಲುಗಳ ಮೇಲೆ ಸುರಕ್ಷಿತವಾಗಿದ್ದಾರೆ. ಬಂಡೆ ಕಲ್ಲುಗಳ ಮೇಲೆ ಮೂವರು ಸಿಲುಕಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ನದಿಯಿಂದ ಹೆಚ್ಚುವರಿ ನೀರು ಬಿಡ್ತಾ ಇದ್ದಂತೆ ಮೂರು ಜನ ನೀರಿನಲ್ಲಿ ಕೊಚ್ಚಿ ಹೋಗಿದ್ರು, ಮೂರು ಜನ ಬಂಡೆಯ ಮೇಲೆ ಸಿಲುಕಿದ್ದಾರೆ. ಮೂರು ಜನರನ್ನ ರಕ್ಷಣೆ ಮಾಡೋದಕ್ಕೆ ಅಂತ ಇದೀಗ ರಕ್ಷಣಾ ಕಾರ್ಯಾಚರಣೆ ಕೂಡ ಮುಂದುವರಿಸಲಾಗ್ತಾ ಇದೆ.